नमस्कार वीक्षकरे, भारतीय अडिगे स्वागत। ಈಗ ಅವರೇಕಾಯಿ ಸೀಸನ್ ಬಂದಿದೆ। ಸೋ ಅವರೇಕಾಯಿಯಲ್ಲಿ ವಿಧವಿಧವಾದ ರುಚಿಯಾದ ಅಡಿಗೆಗಳನ್ನು ಮಾಡಬಹುದು, ಯಾವುದು ಬೇಕಾದರೂ ಸೇರಿಸ್ಕೋಬಹುದು। ಸೋ ನಾನು ಇದನ್ನ ಮಾಡಿ ತೋರಿಸ್ಕೊಡ್ತೀನಿ। ಇವತ್ತು ನಾನು ಸಿಂಪಲ್ ಆಗಿ ಅವರೇಕಾಯಿ ಗ್ರೇವಿ, ಸಿಂಪಲ್ ಆಗಿ ಸೆಮಿ ಗ್ರೇವಿ ಮಾಡಿ ತೋರಿಸ್ತೀನಿ। ಇದನ್ನ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ। ನಾನು ಕುಕ್ಕರ್ ಅಲ್ಲಿ ಎಣ್ಣೆ ಹಾಕೋತಾ ಇದೀನಿ, 1/4 ಚಮಚದಷ್ಟು ಎಣ್ಣೆ। ಸಾಸಿವೆ ಹಾಕಬೇಕು, ಕರಿಬೇವಿನ ಸೊಪ್ಪು, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ। ನಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಈರುಳ್ಳಿನ ಹಾಕೋಬೋದು, ನಾವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು। ನಾನು ಒಂದು 2 ಈರುಳ್ಳಿ ಹಾಕೊಂಡಿದ್ದೀನಿ ದೊಡ್ಡದಾಗಿ। ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು। ಈರುಳ್ಳಿ ಸ್ವಲ್ಪ ಹುರಿದಾಗಿದೆ, ಇದಕ್ಕೆ ನಾನು ಟೊಮೆಟೊ ಹಾಕುತ್ತಾ ಇದ್ದೀನಿ। ಇದಕ್ಕೆ ನಾನು ಉಪ್ಪು ಹಾಕುತ್ತಾ ಇದ್ದೀನಿ। ಉಪ್ಪು ಹಾಕೊಂಡ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ। ನಮಗೆ ಎಷ್ಟು ಅವರೇಕಾಯಿ ಇಟ್ಟಿಗೆ ಬೆಳೆ ಹಾಕ್ತೀವೋ ಅದನ್ನು ಅಂದಾಜಲ್ಲಿ ನಾವು ಹಾಕೋಬೇಕು, ಜೊತೆಗೆ ಅರಶಿನ। ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ। ಜಾಸ್ತಿ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಶುಂಠಿನ ಕಮ್ಮಿ ಇರಬೇಕು। ಅದು ಒಂದೊಂದೇ ಹಾಕೊಂಡು ಎಣ್ಣೆಯಲ್ಲಿ ಕರಿತಾ ಇದ್ದರೆ ತುಂಬಾ ಟೇಸ್ಟ್ ಜಾಸ್ತಿ ಬರುತ್ತೆ। ಸೊ ಹಾಗಾಗಿ ನಾನು ಒಂದೊಂದೇ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಆಗೋವರೆಗೂ ಸ್ವಲ್ಪ ಹೀಗೆ ಕೈಯಲ್ಲಿ ಆಡಿಸ್ಕೊಂಡಿರಬೇಕು, ಮತ್ತು ಒಂದೊಂದೇ ಹಾಕ್ತಾ ಇರಬೇಕು। ಈಗ ಧನಿಯಾ ಪುಡಿ ಹಾಕೋತಾ ಇದ್ದೀನಿ, 1 ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ। ಜೀರಿಗೆ ಪುಡಿ ಹುರಿದಿರೋದು ಹಾಕಬೇಕು, ತುಂಬ ಘಮ ಬರುತ್ತೆ। ನಾನು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕಿದ್ದೀನಿ। ಒಂದು ಸ್ವಲ್ಪ ಗರಂ ಮಸಾಲ ಪೌಡರು, 1-2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ। ಈಗ ಅವರೇಕಾಯಿ ಇತ್ತಿಗೆ ಬೆಳೆ ಹಾಕ್ತಾಯಿದ್ದೀನಿ। ಇದನ್ನು ಚೆನ್ನಾಗಿ ಒಳಗಿಂದ ಮಿಕ್ಸ್ ಮಾಡ್ಕೋಬೇಕು। ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ। ಈ ರೀತಿ ಮಿಕ್ಸ್ ಮಾಡಿ ನೋಡಬೇಕು, ಅದು ಸರಿಯಾಗಿ ಮುಳುಗಿದಿರಬೇಕು, ಮುಳುಗಿದರೆ ಅದು ಸರಿಯಾಗಿ ಬರುತ್ತೆ, ಇಲ್ಲಾಂದ್ರೆ ತುಂಬ ನೀರು ಹಂಗಾಗ್ಬಿಡುತ್ತೆ। ನಾವು ಬೇರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು, ಬೇಯೋಕ್ಕೆ ಸ್ವಲ್ಪ ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ। ಕುಕ್ಕರ್ ಅಂದರೆ 1 ವಿಷಲ್ ಬಂದರೆ ಸಾಕು, ಈಗ 1 ವಿಷಲ್ ಕೂಗಿಸ್ಕೋತೀನಿ। 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ, ಸ್ವಲ್ಪ ನೋಡೋಣ ತಣ್ಣಗಾಗಿದೆ ಸಹ ಚೆನ್ನಾಗಿ। 1 ಲೋಟ ನೀರು ಹಾಕಿದ್ದು ಸರಿಯಾಗಿ ಚೆನ್ನಾಗಿ ಹೊಂದ್ಕೊಂಡು ಬಂದಿದೆ। ನಮಗೆ ಇನ್ನು ಗ್ರೇವಿ ಥರ ಬೇಕಂದರೆ ನಾವು ಇನ್ನು ನೀರು ಹಾಕೋಬೋದು, ಇದು ಸರಿಯಾಗಿರುತ್ತೆ, ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ। ಇತ್ತಿಗೆ ಬೆಳೆ ಸೆಮಿ ಗ್ರೇವಿ, ಇದನ್ನು ತುಂಬಾ ಈಸಿ ಆಗುತ್ತೆ। ಇದನ್ನು ತಿಂಡಿ ನಾಷ್ಟಕ್ಕೆ ಮತ್ತು ರೊಟ್ಟಿ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ। ಸೊ 1 ವಿಸಿಲ್ ಸಾಕು, ಜಾಸ್ತಿ ಬೇಯಿಸೋದೇನು ಬೇಡ, ಬೇಕಾದರೆ ಪಾತ್ರೆ ಸಹ ಬೇಯಿಸ್ಕೋಬೋದು, ತುಂಬ ಬೆಂದೋಗ್ಬಿಡುತ್ತೆ ನೋಡಿ। ನೀಟಾಗಿ ಇಷ್ಟು ಬೆಂದಿದೆ, ಇದು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಬರುತ್ತೆ, ಸ್ವಲ್ಪ ತಣ್ಣಗಾದರೆ ತುಂಬ ಚೆನ್ನಾಗಿರುತ್ತೆ। ನೀರು ದೋಸೆಗಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ನೀರು ದೋಸೆ, ಆಪಮ್, ಅಕ್ಕಿ ರೊಟ್ಟಿ, ಇದಕ್ಕೆಲ್ಲ ನಾರ್ಮಲ್ ಚಪಾತಿಗೆ, ಗೋಧಿ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ। ಇದನ್ನು ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ। ನನ್ನ ರೆಸಿಪಿ ಹೀಗೆ ನೋಡ್ತಾ ಇರಿ।